ಕಾಲ ಹೇಗೆಲ್ಲ ಬದಲಾಗುತ್ತೆ ಅಂದ್ರೆ ಕಟ್ಟಿಕೊಂಡ ಗಂಡನನ್ನೇ ಬದಲಾಯಿಸೋ ಮಟ್ಟಿಗೆ ಬಂದು ಬಿಡುತ್ತು ನೋಡಿ ಗ್ರಾಮೀಣ ಆಶ್ರಯ ಯೋಜನೆಯಡಿಯಲ್ಲಿ ಮನೆಯನ್ನು ಪಡೆದ ಮಹಿಳೆಯೊಬ್ಬಳು ಬಸವ ವಸತಿ ಯೋಜನೆ ಅಡಿಯಲ್ಲಿ ಇನ್ನೊಂದು ಮನೆ ಕೊಳ್ಳುವ ಆಸೆಯಿಂದ ತನ್ನ ಪತಿದೇವನನ್ನೇ ಬದಲಾಯಿಸಿಕೊಂಡಿದ್ದಾಳೆ ನೋಡಿ ಹೌದು ಗಬ್ಬೂರು ಗ್ರಾಮದ ಪಾರ್ವತಮ್ಮ ಶಂಭುಲಿಂಗ ಸ್ವಾಮಿ ಅವರು ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮೀಣ ಆಶ್ರಯ ಯೋಜನೆಯ ಅಡಿಯಲ್ಲಿ ವಸತಿ ಸೌಲಭ್ಯವನ್ನ ಪಡೆದಿದ್ರು ಅದಾದ ಬಳಿಕ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹನ್ನೆರಡನೇ ಸಾಲಿನಲ್ಲಿ ಬಸವ ಯೋಜನೆ ಅಡಿಯಲ್ಲಿ ಇದೇ ಮಹಿಳೆ ಪಾರ್ವತಮ್ಮ ಬಸಯ್ಯ ಮಠಮತಿ ಎಂಬ ಹೆಸರಿನಲ್ಲಿ ಮತ್ತೊಂದು ಮನೆಯನ್ನ ಪಡೆದಿದ್ದಾಳೆ ಇಲ್ಲಿ ಅಚ್ಚರಿ ಸಂಗತಿ ಏನೆಂದ್ರೆ ತನ್ನ ಪತಿಯ ಬದಲಿಗೆ ಆತನ ಅಣ್ಣನ ಹೆಸರನ್ನೇ ಕೊಟ್ಟಿದ್ದಾಳೆ ಈ ಮಹಿಳೆ ಈ ಕುರಿತಾಗಿ ಮಾಹಿತಿ ಹಕ್ಕು ಕಾಯ್ದೆಯಡಿ ಬಸವರಾಜ ಹುರುಕಡ್ಲಿ ಪಡೆದ ಮಾಹಿತಿಗಳಿಂದ ಇದು ಬಹಿರಂಗವಾಗಿದೆ ಆದರೆ ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ದಾಖಲೆ ಸಮೇತ ದೂರು ನೀಡಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎನ್ನಲಾಗ್ತಿದೆ ನೋಡಿದ್ರಲ್ಲ ಯಾವ ರೀತಿಯೆಲ್ಲ ಮೋಸ ಮಾಡಲು ಜನರು ಮುಂದಾಗಿದ್ದಾರೆ ಅಂತ ಇನ್ನು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಜೊತೆಗೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ